ಎಮರ್ಜೆನ್ಸಿ ಪರ್ಪಸ್ ಅಂತಾನೆ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು ರೆಸ್ಕ್ಯೂ ಅಂತ ಒಂದು ಮೆಡಿಸಿನ್ ಇದೆ, ಅದು ಪ್ರತಿಯೊಬ್ಬರು ಅವ್ರ ಹತ್ರ ಮನೇಲಿ ಇಟ್ಕೊಳ್ಬೇಕು ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಅದೇ ರೀತಿ ಇನ್ನೊಂದು ಮೆಡಿಸಿನ್, ಒಂದು Bio-27 ಅಂತ ಹೇಳ್ತೀವಿ, ಅದರಲ್ಲಿ ಕೆಲವೊಂದು ಸಾಲ್ಟ್ಸ್ ನಮ್ಮ ದೇಹಕ್ಕೆ ಮೂಲ ಒಂದು ಬೇಕಾದಂಥ ಒಂದು ಒಂದು ಆಕ್ಸಿಜನ್ನ ಅತಿ ಬೇಗನೆ ಹೀರ್ಕೊಳ್ಳುವಂಥದ್ದು, ಮತ್ತು ಒಂದು ಗ್ಲೂಕೋಸನ್ನು ಬೇಗನೆ ಹೀರ್ಕೊಳ್ಳುವಂಥದ್ದು, ಇಂಥದ್ದು ಒಂದು ಕೆಲವೊಂದು ನ್ಯಾಟ್ರಮ್ಯೂರ್ ಮತ್ತು ಒಂದು CPKPNM ಅಂತ ಹೇಳ್ತೀವಿ, ಇದು ಮೂರಕ್ಕೆ ಈ ಮೂರು ಒಂದು ಲವಣಗಳನ್ನು ಕೂಡ ಈ ಹೋಮಿಯೋಪತಿ ಎಲ್ಲ ಪ್ರತಿಯೊಂದು ಶಾಪ್ಸಲ್ಲೂ ಕೂಡ ಇದು ಲಭ್ಯ ಇರ್ತದೆ. ಪ್ರತಿಯೊಬ್ಬರು ಕೂಡ ಇದು ಒಂದು ಈ CPKPNM ಸಾಲ್ಟ್ಸ್ ಮತ್ತು ಈ ಒಂದು ರೆಸ್ಕ್ಯೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇಟ್ಕೊಳ್ಬೇಕು. ಅವರಿಗೆ ಅದು ಯಾವ ಕಾಯಿಲೆ ಕೂಡ ಇರಲಿ, ಅದು ಹಾರ್ಟ್ಗೆ ಸಂಬಂಧಪಟ್ಟಿರ್ಬೋದು, ಬ್ರೈನ್ಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಕೆಲವೊಂದು ಏನೋ ವಿಪರೀತ ಡೆಂಗು ಅಂತ ಹೇಳ್ಬೋದು, ಅಥವಾ ಏನೇ ಯಾವುದೇ ರೀತಿಯ ಒಂದು ಒಂದು ಎಮರ್ಜೆನ್ಸಿ ಇರ್ಬೋದು, ಅದನ್ನು ಇಮ್ಮಿಡಿಯೇಟ್ ಆಗಿ ಅದನ್ನು ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಒಂದು ಆಸ್ಪತ್ರೆ ತುಂಬ ದೂರದಲ್ಲಿರ್ತದೆ, ಅಲ್ಲಿವರೆಗೂ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋ ಆತಂಕ ಕೂಡ ಇರ್ತದೆ. ಸೊ ಆಸ್ಪತ್ರೆಗೆ ಒಂದು ತಲುಪೋತನ ಕೂಡ ಅವರು ಮೇಲೆ ಮೇಲೆ ಆ ಒಂದು ಈವನ್ ಕೆಲವೊಮ್ಮೆ ಆ ಒಂದು ವ್ಯಕ್ತಿಗಳು ಬಾಯಿಯನ್ನು ಬೀಡೋ ಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ, ಬಾಯಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಸೊ ಹಾಗೆ ಹೇಗೆ ಮಾಡೋದು, ಅಥವಾ ಕೋಮಾದಲ್ಲಿ ಹೋಗಿಬಿಟ್ಟಿರ್ತಾರೆ ಕೆಲವೊಮ್ಮೆ, ಹಾಗೆ ಹೇಗೆ ಮಾಡೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಇಂಥದ್ರಲ್ಲಿ ನಾವು ಒಂದು Bio-27 ಈ CPKPNM ಒಂದು ಆ ಒಂದು ಲವಣದ ಒಂದು ನೀರಿನಲ್ಲಿ ಹಾಕಿಬಿಟ್ಟು ಅದನ್ನು ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ಮತ್ತು ಈ ಒಂದು ರೆಸ್ಕ್ಯೂ ಒಂದು ಹನಿಗಳನ್ನು ಕೂಡ ಅದು ನೀರಿನಲ್ಲಿ ಹಾಕಿಬಿಟ್ಟು ಅದನ್ನು ಸೇರಿಸಿ ಎಲ್ಲೆಲ್ಲಿ ನಮ್ಮ ಒಂದು ಸಾಫ್ಟ್ ಒಂದು ಮ್ಯೂಕಸ್ ಮೆಂಬ್ರೇನ್ಸ್ ಇರೋ ಜಾಗದಲ್ಲಿ, ಅಂದರೆ ಒಂದು ಸಾಫ್ಟ್ ಸ್ಕಿನ್ ಎಲ್ಲೆಲ್ಲಿರುತ್ತೆ ಅಂದರೆ ಅರ್ಥ, ಈಗ ನಾವು ಒಂದು ಫ್ಲೆಕ್ಸರ್ ಸರ್ಫೇಸಸ್ ಅಂತ ಹೇಳ್ತೀವಿ, ಅಂದರೆ ಇಂಥಲ್ಲಿ ಕೈಯಲ್ಲಿ ಮತ್ತು ಇಂಥಲ್ಲಿ ಇಯರ್ ಲೋಬ್ಸ್ಗೆ ಇಂಥಲ್ಲಿ ಮತ್ತು ತುಟಿಗಳಿಗೆ ಮತ್ತು ಪಾದಕ್ಕೆ, ಈ ಥರ ಎಲ್ಲವನ್ನು ನಾವು ಆ ಒಂದು ಔಷಧಿನ ನಾವು ಅಪ್ಲೈ ಮಾಡೋದ್ರಿಂದ, ನೀರಿನಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಅದು ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಒಂದು ಚರ್ಮದಲ್ಲಿರುವ ರಂಧ್ರಗಳು, ಆ ಒಂದು ಮೆಡಿಸಿನ್ ಅಬ್ಸರ್ವ್ ಮಾಡ್ಕೊಂಡು ಬಿಟ್ಟು ಅವ್ರಿಗೆ ಮತ್ತೆ ಒಂದು ಪುನಶ್ಚೇತನ ಕೊಡೋದ್ರಲ್ಲಿ ಖಂಡಿತ ಹೆಲ್ಪ್ ಮಾಡುತ್ತೆ. ಹೌದು, ಈವನ್ ಅನ್ಕಾನ್ಶಿಯಸ್ ಕೂಡ, ಮತ್ತು ಸುಮಾರು ಜನ ಈವನ್ ಕೋಮಾದಿಂದ ಕೂಡ ಹೊರಗೆ ಬರ್ತಾರೆ, ನಂತರ ಅವರ ಕಾರಣವನ್ನು ತಿಳ್ಕೊಂಡು ಮತ್ತೆ ನಾವು ಮುಂದುವರಿಬಹುದು ಅಂತ ಹೇಳಿಕೆ. ಮತ್ತೆ ಮೇಡಮ್, ಸಾಮಾನ್ಯವಾಗಿ ನಾವು ಅಲೋಪತಿ ಮೆಡಿಸಿನ್ಸ್ ಬಗ್ಗೆ ನೋಡಿದ್ದೀವಿ, ಕೇಳಿದ್ದೀವಿ ಅಥವಾ ತಗೊಂಡಿರ್ತೀವಿ, ಹಾಗೆ ಆಯುರ್ವೇದ ಬಗ್ಗೆ ಅಂದರೆ ಅವ್ರು ಯಾವ ರೀತಿ ಅಂದರೆ ಯಾವ ರೂಪದಲ್ಲಿರುತ್ತೆ ಮೆಡಿಸಿನ್ಸ್ ಅನ್ನೋದು ಗೊತ್ತಿರುತ್ತೆ. ಸೊ ಆಯುರ್ವೇದಿಕ್ ಅಂದರೆ ಯೂಶಲಿ ಹರ್ಬ್ಸ್ ಆ ರೀತಿ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಇನ್ನು ಅಲೋಪತಿ ಎಲ್ಲಾದರೂ ನಾವು ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ಅಥವಾ ಇಂಜೆಕ್ಷನ್ಸ್ ರೂಪದಲ್ಲಿ ತಗೊಳ್ತೀವಿ. ಈ ಹೋಮಿಯೋಪತಿಯನ್ನು ನಾವು ನೋಡಿದ್ವಿ ಅಂದರೆ ಸ್ಮಾಲ್ ಟ್ಯಾಬ್ಲೆಟ್ಸ್ ಆ ರೀತಿ, ಮತ್ತು ಅದು ಯಾವ ರೀತಿ ಎಷ್ಟು ಅಂದರೆ ಹೊತ್ತು ಹೊತ್ತಲ್ಲಿ ತಗೊಳ್ಳೋದಿರುತ್ತೆ ಅಥವಾ ಸ್ವಲ್ಪ ತಗೊಳ್ಳೋ ಟೈಮಿಂಗ್ಸ್ ಡ್ಯೂರೇಷನ್ ಜಾಸ್ತಿನಾ, ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಸೊ ಇಲ್ಲಿ ಹೋಮಿಯೋಪತಿ ಔಷಧಿ ಎಲ್ಲರೂ ಹೇಳ್ತಾರೆ, ತುಂಬ ಜನ ಅನ್ಕೊಂಡಿರ್ತಾರೆ ಅಯ್ಯೋ ಅದೇನಪ್ಪ ಒಂದೇ ನೀರೇ ಕೊಡ್ತಾರೆ ಎಲ್ಲರಿಗೂ ಹೋದಲ್ಲಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಹೇಳ್ತಾರೆ ಅಯ್ಯೋ ಅದೇನೋ ಸಾಬೂದಾನಿ ತರ ಚಿಕ್ಕ ಚಿಕ್ಕ ಇದು ಕೊಡ್ತಾರೆ, ಅದು ಏನ್ ನಾಟುತ್ತಪ್ಪ ಇಷ್ಟ ಔಷಧಿ ನಮ್ಗೆ ಎಲ್ಲಿ ನಾಟುತ್ತೆ, ಇಷ್ಟೊಂದೆಲ್ಲ ಗ್ಲೂಕೋಸ್ ಹಾಕ್ಸ್ಕೊಂಡೆ ಇಷ್ಟೊಂದೆಲ್ಲ ಇದು ಮಾಡ್ಕೊಂಡೆ ಅದು ಮಾಡ್ಕೊಂಡೆ ಅದೇ ಏನು ಹತ್ತಿಲ್ಲ ಇದೆಲ್ಲ ಹತ್ತತ್ತೆ, ಹೀಗೆಲ್ಲ ಒಂದು ಭಾವನೆಗಳು ಖಂಡಿತ ಇರುತ್ತೆ ಒಂದು ಆ ಪೇಷಂಟ್ಸ್ ಹತ್ರ. ಇಲ್ಲಿ ಈಗಾಗಲೇ ಹೇಳಿದೆ ಒಂದು ಮ್ಯಾಜಿಕ್ ಆಫ್ ದಿ ಮಿನಿಮಮ್ ಡೋಸ್ ಅಂತ, ಇಲ್ಲಿ ಇದರ ಒಂದು ಡೈನಮಿಕ್ ಲೆವೆಲ್ನಲ್ಲಿ ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು ಗ್ಲೋಬ್ಯುಲ್ಸ್, ಈ ಒಂದು ನಾವು ಒಂದು ಸಾಬುದಾನಿ ಕಾಳಿನ ತರ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ನಾವು ಒಂದು ಸ್ಯಾಕ್ಲಕ್ ಅಂತ ಹೇಳ್ತೀವಿ, ಆ ಒಂದು ಸ್ಯಾಕ್ಲಕ್ ಗ್ಲೋಬ್ಯುಲ್ಸ್ ಏನಿದೆ ಅದು ಕುರಿ ಹಾಲು ಮತ್ತು ಒಂದು ಈ ಲ್ಯಾಕ್ಟೋಸ್ ಪೌಡರಿಂದ ಮಾಡಿರ್ತದೆ. ಅದು ಒಂದು ಒಳ್ಳೆ ಒಂದು ವೆಹಿಕಲ್ ಅಂತ ನಾವು ಅದನ್ನ ಹೇಳ್ತೀವಿ. ವೆಹಿಕಲ್ ಇನ್ ದ ಸೆನ್ಸ್ ಅದು ಆ ಮೆಡಿಸನ್ ಅನ್ನ ಅಬ್ಸರ್ವ್ ಒಂದು ಕ್ಯಾರಿ ಮಾಡಿಕೊಂಡು ಎಷ್ಟೇ ವರ್ಷ ಆಗಿದ್ರು ಕೂಡ ಈವನ್ ನಮ್ಮ ಜನರೇಷನ್ ಹೋಗಿದ್ರೂ ಸಹಿತ ಅದರ ಒಂದು ಪವರ್ ಹೇಗೆ ಇರುತ್ತೆ ಅದು ಹಾಗೆ ಇರುತ್ತೆ. ನಮ್ಮ ಅದರಲ್ಲಿ ಯಾವುದೇ ರೀತಿ ಎಕ್ಸ್ಪೈರಿ ಇರೋದಿಲ್ಲ. ಸೊ ಯಾವುದೇ ರೀತಿ ಆ ಕೆಲವೊಮ್ಮೆ ಏನಾಗ್ಬೋದು ಈ ಒಂದು ಸ್ಯಾಕ್ಲಕ್ ಆ ಒಂದು ಗ್ಲೋಬ್ಯೂಲ್ಸ್ ಕಲರ್ ಈ ಒಂದು ಸೂರ್ಯನ ಕಿರಣದಿಂದ ಅಥವಾ ಕೆಲವೊಂದು ಇದರಿಂದ ಆ ಗ್ಲೋಬ್ಯೂಲ್ಸ್ ಕಲರ್ ಏನಾಗುತ್ತೆ ಸ್ವಲ್ಪ ಬ್ರೌನ್ ಆಗಿ ಚೇಂಜ್ ಆಗುತ್ತೆ ಅದು. ಬಟ್ ಆದರೆ ಆ ಮೆಡಿಸಿನ್ ಕೋಟ್ ಏನಿರುತ್ತೆ ಇಷ್ಟು ಡೆಲಿಕೇಟ್ ಕೋಟ್ ಇರುತ್ತೆ ಅಂತ ಹೇಳಿದ್ರೆ ಅದು ಏನೇನು ಒಂದು ಆಲ್ಟರ್ ಆಗಿರೋದಿಲ್ಲ, ಅದೇ ಫಾರ್ಮ್ನಲ್ಲಿರುತ್ತೆ. ಇಲ್ಲಿ ಸುಮಾರು ಜನ ನೋಡಿದ್ದೀನಿ ಸ್ಟಾಕ್ಸ್ ಇಟ್ಕೊಂಡಿರ್ತಾರೆ 10 ವರ್ಷದ ನಂತರ 20 ವರ್ಷದ ನಂತರ ಸ್ವಲ್ಪ ಅದು ಬ್ರೌನ್ ಕಲರ್ ಚೇಂಜಸ್ ಆದ ತಕ್ಷಣ ಅದನ್ನ ಎಸೆದು ಬಿಡ್ತಾರೆ ಓ ಮೆಡಿಸಿನ್ ಕೆಟ್ಟಿದೆ ಅಂತ. ಹಾಗೆ ಖಂಡಿತ ಇಲ್ಲ, ಯಾರೂ ಅದನ್ನ ಒಂದು ವೇಸ್ಟ್ ಮಾಡೋ ಅಂತ ಇದಿಲ್ಲ, ಮತ್ತು ಖಂಡಿತವಾಗ್ಲೂ ಇದು ಎಕ್ಸ್ಪೈರಿ ಇರುತ್ತಾ ಹೀಗೇನಾ ಅಂತ ಕೇಳೋ ಅಥವಾ ಒಂದು ಆಂಗ್ಸೈಟಿಯಲ್ಲಿ ಒಂದು ಆತಂಕದಲ್ಲಿ ಇರುವಂತದ್ದಲ್ಲ ಇದು. ಸುಮಾರು ಒಂದು ಅನೇಕ ಪೀಳಿಗೆವರೆಗೂ ಕೂಡ ಈ ಒಂದು ಮೆಡಿಸಿನ್ಸ್ ಬರ್ತದೆ. ನಾವು ಸತ್ತ ನಂತರ ಕೂಡ ನಮ್ಮ ಮೆಡಿಸಿನ್ಸ್ ಹಾಗೆ ಕೆಲಸ ಮಾಡ್ತಾ ಇರುತ್ತೆ ಮುಂದಿನ ಒಂದು ಜನರೇಷನ್ಗೆ ಅಂತ ಹೇಳ್ಬೋದು.
ಮತ್ತು ಇದರಲ್ಲಿ ಏನಿರುತ್ತೆ, ನಾವು ತಯಾರು ಮಾಡ್ತಕ್ಕಂಥ ವಿಧಾನ, ಒಂದು ಔಷಧಿಯನ್ನು ಒಂದು ಗ್ಲೋಬ್ಯುಲ್ಸ್ ಒಂದೇ ಇರುತ್ತೆ. ಈಗ ಆ ಕುರಿ ಹಾಲು ಮತ್ತು ಒಂದು ಸ್ಯಾಕ್ಲಕ್ ನಾವು ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲೋಬ್ಯುಲ್ಸ್ ಅಂದರೆ ಅದೇ ರೀತಿಯಲ್ಲಿ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಗೊಳ್ಳಿಕ್ಕೆ ಅನುಕೂಲ ಆಗಬೇಕು. ಚೀಪ್ಲಿಕ್ಕೆ ಸಕ್ಕರೆ ರೂಪದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ, ಇವನು ಚಿಕ್ಕ ಚಿಕ್ಕ ಮಕ್ಕಳಿರುತ್ತೆ ತುಂಬ ಇಷ್ಟಪಡ್ತವೆ. ಈಗ ಇಂಜೆಕ್ಷನ್ನು ಇದಂದ್ರೆ ಏನಾಗುತ್ತೆ, ತುಂಬ ಅವ್ರಿಗೆ ಆತಂಕ, ಒಂದು ಆಂಗ್ಸೈಟಿ, ಒಂದು ಭಯ, ಪ್ಯಾನಿಕ್ ಒಳಗೆ ಹೋಗ್ತಾರೆ ಎಷ್ಟೋ ಮಕ್ಕಳು ಹೋಗ್ತಾರೆ ಹಾಗೆ. ಸೊ ಅದ್ರ ಬದಲು ನಾವು ಒಂದು ಈಸಿಯಾಗಿ ಒಂದು ಒಂದು ಜಸ್ಟ್ ಒಂದು ಸಕ್ಕರೆ ಗುಳಿಗೆಯನ್ನು ಚೀಪ್ತಾ ಇರೋದ್ರಿಂದ ತುಂಬಾ ಮಕ್ಕಳು ಬರ್ತವೆ, ಅವಕ್ಕೆ ಏನು ಏನು ಇರೋದಿಲ್ಲ, ಆಗಿದ್ರು ಕೂಡ ನನಗೆ ಕೆಮ್ತಾ ಬರ್ತವೆ, ತುಂಬಾ ಮಕ್ಕಳು ನಾಟಕ ಮಾಡ್ಕೊಳ್ತಾ ಬರ್ತವೆ, ನನಗೆ ಹೊಟ್ಟೆ ನೋವು, ನನಗೆ ಇದು ನೋವು, ನನಗೂ ಕೊಡಿ ಅಂತ ಬರ್ತಾ ಇರ್ತವೆ. ಹೀಗೆ ವೆರಿ ಕಂಫರ್ಟಬಲ್ ವಿತ್ ಹೋಮಿಯೋಪತಿ ಮೆಡಿಸಿನ್. ಸೊ ಹಾಗಾಗಿ ಇದು ತಗೊಳ್ಳಿಕ್ಕೆ ಕೂಡ ಒಂದು ಸೇವನೆ ಮಾಡ್ಲಿಕ್ಕೂ ಕೂಡ ತುಂಬಾ ಒಂದು ಸುಲಭವಾಗ್ಲಿ ಅನ್ನೋ ಒಂದು ಕಾರಣದಿಂದ ನಾವು ಈ ತರ ಮಾಡಿದ್ದು. ಮತ್ತು ಇದರಲ್ಲಿ ಯಾವುದೇ ರೀತಿ ಪತ್ತೆಗಳು ಕೂಡ ಇರೋದಿಲ್ಲ. ಇಲ್ಲಿ ಸುಮಾರು ಜನ ಏನು ತಿಳ್ಕೊಳ್ತಾರೆ, ಅಯ್ಯೋ ಆಯುರ್ವೇದನ ಅಥವಾ ಇಲ್ಲಿ ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಅಲೋಪತಿ ಒಂದನ್ನ ಬಿಟ್ಟು ಈ ಆಯುರ್ವೇದ ಆಗ್ಲಿ ಅಥವಾ ಹೋಮಿಯೋಪತಿ ಆಗ್ಲಿ ಅಥವಾ ನಾಟಿ ಔಷಧಿ ಅದನ್ನೆಲ್ಲಾನು ಒಂದೇ ಅಂತ ತಿಳ್ಕೊಳ್ತಾರೆ ಸುಮಾರು ಜನ. ಸೊ ಇದ್ರು ಮತ್ತೆ ಇದರಲ್ಲಿ ಬೇರೆ ಬೇರೆ ಇರುತ್ತೆ. ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಒಂದು ಒಂದು ಪತ್ತೆ ಆಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ರಿಸ್ಟ್ರಿಕ್ಷನ್ಸ್ ಏನು ಇರೋದಿಲ್ಲ. ಅವರಿಗೆ ಈ ಔಷಧಿ ತಗೊಂಡಿದ್ರೆ ಇದನ್ನ ಊಟ ಮಾಡಬಾರ್ದು ಅಥವಾ ಇದನ್ನ ಊಟ ಮಾಡಬಾರ್ದು ಅದು ಯಾವುದೇ ರೀತಿ ಇರೋದಿಲ್ಲ. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಅನಿವಾರ್ಯ ಪರಿಸ್ಥಿತಿಯಿಂದ ಅವರು ನಮ್ಮ ಔಷಧಿ ತಗೊಳ್ತಾ ಇರ್ತಾರೆ, ಬೇರೆ ಎಲ್ಲೋ ಹೋಗ್ಬೇಕಾಗತ್ತೆ, ಅಲ್ಲಿ ಹೋಮಿಯೋ ಔಷಧಿ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವರು ಅಯ್ಯೋ ಈಗ ನಾನು ಇಂಜೆಕ್ಷನ್ ತಗೊಳ್ಬೇಕಾಗಿದೆ, ಅಲ್ಲಿ ಹೋಮಿಯೋಪತಿ ಸಿಗ್ತಾ ಇಲ್ಲ, ಈಗ ಏನಾದರೂ ರಿಯಾಕ್ಷನ್ ಆಗುತ್ತಾ, ಹೀಗೆ ಹೀಗೆ ಅಂತ ಆತಂಕ ಬರುತ್ತೆ. ಅದು ಕೂಡ ಖಂಡಿತ ಇಲ್ಲ. ಇದರ ಜೊತೆ ಜೊತೆಗೆ ಆ ಒಂದು ಇಂಜೆಕ್ಷನ್ಸ್ ಆಗಲಿ, ಬೇರೆ ಯಾವುದೇ ಆಯುರ್ವೇದ ಔಷಧಿ ಆಗಲಿ ಅಥವಾ ಬೇರೆ ಏನೋ ಔಷಧಿ ಕೂಡ ಇದರ ಜೊತೆ ಜೊತೆನೆ ಕಾಂಪ್ಲಿಮೆಂಟರಿ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗೆ ಏನು ಭಯ ಅಥವಾ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಹೋಮಿಯೋಪತಿ ಯೂಸ್ ಮಾಡ್ತಿರೋರು ಅದನ್ನೇ ಮಾಡ್ಬೇಕಂತಿಲ್ಲ. ಸೊ ಸಮಯದಲ್ಲಿ ಸಮಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕತೆ ಬಂದಿದ್ದಾಗ ಚೇಂಜ್ ಅಂದ್ರೆ ಇನ್ ಕೇಸ್ ಅದನ್ನು ಕೂಡ ಜೊತೆಯಲ್ಲಿ ತಗೊಳ್ಬಹುದು ಅಂತ ಹೇಳ್ತೀವಿ. ಓಕೆ ಮೇಡಮ್, ಮತ್ತೆ ಈಗ ಡೋಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈಗ ಸಾಮಾನ್ಯವಾಗಿ ನಾವು ಮಾಮೂಲಿ ಅಲೋಪತಿ ಟ್ಯಾಬ್ಲೆಟ್ಸ್ ಎಲ್ಲ ಆದರೆ ಈಗ ಬೆಳಗ್ಗೆ ರಾತ್ರಿ ಅಥವಾ ದಿನಕ್ಕೆ ಮೂರು ಸಲ ಹೀಗೆ ಹೇಳ್ತೀವಿ, ಹೋಮಿಯೋಪತಿಯಲ್ಲಿ ಯಾವ ರೀತಿ ಇದೆ? ಇಲ್ಲಿ ಹೋಮಿಯೋಪತಿಯಲ್ಲಿ ಈ ಒಂದು ಈಗ ಅಲೋಪತಿಯಲ್ಲಿ ನಾವು ಒಂದು 250 mg 500 mg ಹೀಗೆ ಒನ್ ಗ್ರಾಮ್ ಹೀಗೆ ಏನು ಹೇಳ್ತೀವಿ ಅದೇ ಥರ ನಮ್ಮ ಹೋಮಿಯೋಪತಿಯಲ್ಲಿ ಒಂದು 1x 2x 3x 30 200 1 mm ಅಂತ ಈ ತರ ಬೇರೆ ಬೇರೆ ಒಂದು ಇದರದ್ದೇ ಆದ ಒಂದು 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 ಪೊಟೆನ್ಸೀಸ್ ಅಂತ ಹೇಳ್ತೀವಿ, ಒಂದು ಸ್ಟ್ರೆಂತ್ ಅಂತ ಹೇಳ್ತೀವಿ, ಇದರದ್ದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ಇದು ಆ ಒಂದು ಇದರಲ್ಲಿ ನಾವು ಎರಡು ವಿಂಗಡಣೆ ಮಾಡ್ತೀವಿ ಈ ಒಂದು ರೋಗದಲ್ಲಿ, ಒಂದು ಅಕ್ಯೂಟ್ ಕೇಸ್ ಮತ್ತು ಕ್ರಾನಿಕ್ ಅಂತ. ಅಕ್ಯೂಟ್ ಕೇಸಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅದು ಅಕ್ಯೂಟ್ ಕೇಸ್ ಅಂದ್ರೆ ಅರ್ಥ ಏನು, ಆ ಸುಮಾರು ದಿನದಿಂದ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಫುಡ್ ಪಾಯ್ಸನಿಂಗ್, ಈಗ ಸಡನ್ಲಿ ಏನೋ ಆಯಿತು, ಏನೋ ತಿಂದ್ಬಿಟ್ಟ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ತುಂಬ ವಾಮಿಟ್, ಲೂಸ್ ಮೋಷನ್ಸ್ ಆಗಿ ಸಾಯೋ ಒಂದು ಪರಿಸ್ಥಿತಿ ಸಾವಿನಂಚಿ ಹೋಗ್ಬೋದು. ಸೊ ಅಂಥ ಕೇಸ್ನಲ್ಲಿ ನಾವು ಏನು ಮಾಡ್ತೀವಿ, ಮೇಲೆ ಮೇಲೆ ಪ್ರತಿ ಒಂದು ಎರಡೆರಡು ನಿಮಿಷಕ್ಕೂ ನಾವು ಔಷಧಿ ಹಾಕ್ತಾ ಹೋಗ್ತೀವಿ. ನಾವು ಅವನು 1 ಗಂಟೆ ಒಳಗೆ ಚೇತರಿಸ್ಕೊಳ್ತಾನೆ ಹೀಗೆ. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಅಥವಾ ಈಗ ಒಂದು ಕ್ಯಾನ್ಸರ್ ಸುಮಾರು ಒಂದು ಅವಧಿಯಿಂದ ಅವನಿಗೆ ಒಳಗಡೆ ಬಂದಿರುತ್ತೆ, ಗೊತ್ತಿರೋದಿಲ್ಲ, ಫೈನಲಿ ಗೊತ್ತಾಗುತ್ತೆ. ಸೊ ಅಂಥ ಕೇಸ್ನಲ್ಲಿ ಏನಾಗುತ್ತೆ, ನಾವು ಸಿಂಗಲ್ ಸಿಂಪಲ್ ಅಂತ ಹೇಳ್ತೀವಿ. ಸೊ ಒಂದೇ ಒಂದು ಡೋಸನ್ನ ಸಿಂಗಲ್ ಸಿಂಪಲ್ ಅಂಡ್ ಮಿನಿಮಮ್ ಅಂತ, ಒಂದೇ ಒಂದು ಡೋಸನ್ನು ಕೊಟ್ಟುಬಿಟ್ಟು ಅವ್ರನ್ನ ನಾವು ಒಂದು ಅಬ್ಸರ್ವೇಷನ್ನಲ್ಲಿ ಇಟ್ಟು ನಂತರ ಅವನು ಹೇಗೆ ಪರಿವರ್ತನೆ ಆಗ್ತಾ ಇದ್ದಾನೆ ಅದನ್ನು ನಾವು ಸೂಕ್ಷ್ಮವಾಗಿ ಒಂದು ಗಮನದಲ್ಲಿ ನೋಡ್ತಾ ಹೋಗಿ ನಂತರ ಮತ್ತೆ ನಾವು ಡೋಸನ್ನು ಫರ್ದರ್ ಡೋಸ್ಗೆ ನಾವು ಹೋಗ್ತೇವೆ. ಮತ್ತೆ ಮೇಡಮ್, ಇದನ್ನು ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ಯೂಸ್ ಮಾಡೋಕ್ಕೆ ಸಾಧ್ಯನಾ? ಅಂದರೆ ಯಾವುದಾದ್ರೂ ಕಾಯಿಲೆ ಬಂದಾದ್ಮೇಲೆ ಮೆಡಿಸಿನ್ ಮಾಡೋಕ್ಕಿಂತ ಅದನ್ನು ಬರೋದನ್ನು ತಡೆಗಟ್ಟೋದಕ್ಕೆ ಕೂಡ ಹೋಮಿಯೋಪತಿಯನ್ನು ಯೂಸ್ ಮಾಡಿ? ಖಂಡಿತವಾಗಿ. ಇಲ್ಲಿ ಈಗಾಗಲೇ ಹೇಳಿದೆ, ಒಂದು ಗರ್ಭಿಣಿ ಹೆಂಗಸಿಗೆ ಅದು ಮಕ್ಕಳಿಗೆ ಸಾಮಾನ್ಯವಾಗಿ ಗರ್ಭಿಣಿ ಒಂದು ಸ್ತ್ರೀಯರಲ್ಲಿ ಈಗ ಅಸ್ತಮ ಇರ್ತದೆ ಅಥವಾ ಒಂದು ಸ್ಕಿನ್ ಡಿಸಾರ್ಡರ್ಸ್ ಇರ್ತದೆ ಅಥವಾ ಈ ಕೆಲವೊಂದು ಅನುವಂಶಿಕ ಕಾಯಿಲೆಗಳು ಅಂತ ಹೇಳ್ತೀವಿ. ಆ ಮಕ್ಕಳಿಗೆ ಮಕ್ಕಳು ಇಲ್ಲಾದರೆ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅವರ ಒಂದು ಮೊಮ್ಮಕ್ಕಳು ಅವರಿಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ ಇಲ್ಲಿ. ಸೊ ಅದನ್ನು ನಾವು ಆ ಒಂದು ಗರ್ಭಿಣಿ ಇದ್ದಾಗ ಆ ಒಂದು ಸಮಯ ನಿರ್ದಿಷ್ಟ ಅವಧಿಯಲ್ಲಿ ನಾವು ಕೊಟ್ಟಿದ್ರೆ ಅವರ ನಂತರ ಬರತಕ್ಕಂಥ ಒಂದು ಪೀಳಿಗೆಗೆ ನಾವು ಅದನ್ನು ತಡೆಗಟ್ಟಬಹುದು. ಮತ್ತು ಎರಡನೇದ್ದು ಏನಂದ್ರೆ ಇಲ್ಲಿ ಕೆಲವೊಂದು ಸಾಂಕ್ರಾಮಿಕ ರೋಗಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ಚಿಕನ್ ಗುನಿಯಾ, ಈಗ ಚಿಕನ್ ಗುನಿಯಾ ಬಂದಿತ್ತು, ತುಂಬ ಜನ ಸಫರ್ ಆದರು ಆ ಟೈಮಲ್ಲಿ. ಅದು ಒಂದು ವಿಚಿತ್ರ ಅಂತ ಹೇಳಿದ್ರೆ ಒಂದು ನಮ್ಮ ಈವನ್ ಕೇಂದ್ರ ಸರ್ಕಾರದಿಂದನೇ ಈ ಹೋಮಿಯೋಪತಿ ಔಷಧಿಯನ್ನೇ ಎಲ್ಲಾನು ಬಿಡುಗಡೆ ಮಾಡಿತ್ತು. ಸುಮಾರು ಕಡೆ ಒಂದು ಏನಿದೆ ಹೋಮಿಯೋಪತಿ ಔಷಧಿ ಜನರಿಗೆ ಲಭ್ಯ ಕೂಡ ಆಯಿತು ಮತ್ತು ಅವರು ಅದರಿಂದ
ಚಿಕನ್ ಗುನಿಯಾದಿಂದ ಅವರು ಉಳಿದ್ರು, ಅವ್ರಿಗೆ ಚಿಕನ್ ಗುನಿಯ ಏನು ಅಂಟ್ಕೊಳ್ಳಿಲ್ಲ. ಅದೇ ರೀತಿ ಇನ್ನೂ ಅನೇಕ ನಾವು ಒಂದು ಎಪಿಡೆಮಿಕ್ ಕೇಸಸ್ ಅಲ್ಲಿ ಎಲ್ಲ ಏನು ಒಂದು ಇದೆ ಅಂತ ಹೇಳಿದ್ರೆ, ನಾವು ಮೊದಲೇ ಅದು ಬರದೇ ಇರೋ ಥರ ನಾವು ಒಂದು ಹೋಮಿಯೋಪತಿ ಔಷಧಿಯನ್ನು ಕೊಟ್ಟುಬಿಟ್ಟು ಅವರಿಗೆ ಆ ಕಾಯಿಲೆ ಬರದೇ ಇರೋ ಥರ ನಾವು ಪ್ರಿವೆಂಟ್ ಖಂಡಿತವಾಗಿ ಮಾಡ್ಬೋದು ನಾವು. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಒಬ್ಬ ವೀಕ್ಷಕರ್ ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ ಮೇಡಮ್. ಹಲೋ ನಮಸ್ತೆ, ಯಾರು ಮಾತಾಡೋದು? ನಾ ಶಿವಮೂರ್ತಿ ಅಂತ ಅಂದ್ಬಿಟ್ಟು. ಓಕೆ ಶಿವಮೂರ್ತಿ ಅವರೇ, ಡಾಕ್ಟರ್ ಇದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ನಮ್ದು ಅಲರ್ಜಿ ಸಮಸ್ಯೆ ಇದೆ ಮೇಡಮ್, ಒಂದು ನನಗೆ ಡಸ್ಟ್ ಅಲರ್ಜಿ ಅಂದ್ರೆ ಧೂಳು ಅಥವಾ ಥಂಡಿ ಕೆಲಸ ಮಾಡಿದ್ರೆ ನೀರಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಇದು ಮಾಡ್ಲಿಕ್ಕೆ. ಓಕೆ. ಕಫ ಕೆಮ್ಮು ಬರ್ತದೆ, ಉಗಿಸೋ ತರ ಆಗುತ್ತೆ. ಎಷ್ಟು ವರ್ಷದಿಂದ ಇದೆ ಶಿವಮೂರ್ತಿ ಅವರೇ? ನನಗೆ ಒಂದು 4-5 ವರ್ಷ ಆಯ್ತು. ಓಕೆ. ಅದರಲ್ಲಿ ನಾನು ಒಬ್ರು ಹೋಮಿಯೋಪತಿ ಅಮಿತ್ ಆನಂದ್ ಅಂದ್ಬಿಟ್ಟು ಅವ್ರ ಹತ್ರ ನಾನು ಮೆಡಿಸನ್ ಮಾಡಿಸಿದ್ದೆ ಹೋಮಿಯೋಪತಿನೇ. ಸ್ವಲ್ಪ ಕಂಟ್ರೋಲ್ ಆಗಿತ್ತು, ಈಗ ಸ್ವಲ್ಪ ಥಂಡಿಗಾಲ ಆಯ್ತು ಅಂದ್ರೆ ಮತ್ತೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಇಲ್ಲಿ ನಾನು ನಿಮ್ಗೆ ಶಿವಮೂರ್ತಿ ಅವರ ನಿಮ್ಗೆ ಹೇಳಿ ಇಷ್ಟಪಡೋದಂದ್ರೆ, ನೀವು ಅಮಿತಾನಂದ್ ಅವ್ರ ಕಡೆ ಇನ್ನೂ ಸ್ವಲ್ಪ ನೀವು ಹೋಗಿ. ಈಗ ನೀವಾಗ್ಲೇ ನೀವು ಹೇಳಿದ್ರಿ ನನಗೆ ಸ್ವಲ್ಪ ಗುಣಮುಖ ಆಗಿತ್ತು ಅಂತ. ಸೊ ಇದರ ಅರ್ಥ ನಿಮ್ಗೆ ಡೆಫಿನೆಟ್ಲಿ ಇಲ್ಲಿ ಖಂಡಿತವಾಗಿ ಏನಿದೆ ಇದಕ್ಕೆ ಇಲ್ಲಿ ಒಂದು ಈ ಅಲರ್ಜಿಕ್ ರಿನೈಟಿಸ್ ಆಗ್ಲಿ ಅಥವಾ ಒಂದು ಈ ಅಲರ್ಜಿಕ್ ಬೇರೆ ಬೇರೆ ಒಂದು ರೀತಿಯಲ್ಲಿ ಏನು ಅಲರ್ಜಿ ಇದೆ ಅದು ಒಂದು ಇದಕ್ಕೂ ಕೂಡ ಒಂದು ವಂಶ ಪಾರಂಪರ್ಯದಿಂದ ಬಂದಿರ್ತದೆ. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನೋ ಅಥವಾ ಅಜ್ಜ ಅಜ್ಜಿನೋ ಅಥವಾ ಈ ತರ ನಿಮ್ಮ ರಕ್ತ ಸಂಬಂಧಿಕರಲ್ಲಿ ಖಂಡಿತವಾಗಿ ಇರುತ್ತೆ. ಅದರಿಂದ ನಿಮಗೆ ಮೂಲತಃ ಒಂದು ನಿಮ್ಮ ಒಂದು ಚಿಕ್ಕಂದಿನಿಂದಲೇ ಅದು ಒಳಗಡೆ ಐ ಮೀನ್ ಜೆನೆಟಿಕ್ ಅಂತ ಹೇಳ್ತೀವಿ ಅದೇ ಒಂದು ಈ ರೀತಿಯಲ್ಲಿ ಬಂದಿರ್ತದೆ. ಸೊ ಆದ್ರಿಂದ ಇಲ್ಲಿ ಸ್ವಲ್ಪ ನೀವು ಇದಕ್ಕೆ ತಾಳ್ಮೆಯನ್ನು ಇಟ್ಕೊಳ್ಬೇಕಾಗತ್ತೆ. ಸೊ ನೀವು ಈ ತಾಳ್ಮೆಯಿಂದ ನೀವು ಇನ್ನೂ 6 ತಿಂಗಳು ಅಥವಾ 1 ವರ್ಷ ನೀವು ಒಂದು ಈ ಹೋಮಿಯೋಪತಿ ವೈದ್ಯರ ಹತ್ರ ಹೋಗ್ಬಿಟ್ಟು ನೀವು ಇದನ್ನ ಸಮಾಧಾನದಿಂದ ನೀವು ಇದನ್ನ ತೆಗೆದುಕೊಂಡ್ರೆ ಖಂಡಿತವಾಗಿ ನೀವು ಇದರಿಂದ ಗುಣಮುಖವಾಗ್ತೀರ. ಮುಂದೆ ಇದು ನಿಮ್ಮ ಮಕ್ಕಳಿಗೂ ಕೂಡ ಬರಬಹುದು. ಅದರಿಂದ ಕೂಡ ಮಧ್ಯದ ದೊಡ್ಡವನಿಗೆ ಒಬ್ಬನಿಗೆ ಆಗಿತ್ತು, ಅವ್ರ ಹತ್ರ ಫಸ್ಟ್ ಅವನಿಗೆ ಮೆಡಿಸನ್ ಮಾಡಿಸಿದ್ದು. ಅವನಿಗೆ ಕಫ ಕೆಮ್ಮು ಸ್ಟಾರ್ಟ್ ಆಯ್ತು. ಮಣ್ಣಲ್ಲಿ ಆಟ ಆಡಿಸ್ಬೇಡಿ ಅದು ಮಾಡ್ಬೇಡಿ ಅಂತ ನಾವು ಇಂಗ್ಲಿಷ್ ಮೆಡಿಸನ್ ಮಾಡಿಸಿದ್ದು, ಅದು ಆಗದಿದ್ದಕ್ಕೆ ಅವ್ರ ಹತ್ರ ಮಾಡಿಸಿದ್ದು. ಅವನು ಗುಣ ಆಯ್ತಲ್ಲ ಅಂದ್ಬಿಟ್ಟು ನಾನ್ ಮಾಡ್ತೆ. ಅವನಿಗಾದ್ರೂ ಒಂದ್ ಸ್ವಲ್ಪ ಈಗ್ಲೂ ಕೆಮ್ ಗಿಮ್ ಬರ್ತದೆ, ಅವು ಇವು ಎಣ್ಣೆ ಪದಾರ್ಥ ತಿಂದ್ರೆ ಒಂಚೂರು ಬರ್ತದೆ ಎಣ್ಣೆ ಗಿಣ್ಣ ತಿಂದ್ರೆ. ಶಿವಮೂರ್ತಿ ಅವರೇ, ಇನ್ನೊಂದು ನಾನು ಇಲ್ಲಿ ಹೇಳಿ ಇಷ್ಟಪಡೋದೇನಂದ್ರೆ, ಈಗ ಒಂದು ಅಲರ್ಜಿ ಕೇರ್ ಸೆಂಟರ್ಸ್ ಅಂತ ಇರುತ್ತೆ. ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಮಗುವಿಗೆ ರೆಗ್ಯುಲರ್ ಆಗಿ ವಾಶ್ ಮಾಡದೆ ಬ್ಲಾಂಕೆಟ್ ಒದಿಸ್ಬೇಕು, ಅಥವಾ ಇನ್ನೊಂದು ಇಲ್ಲ ನಿಮ್ ಮಗುಗೆ ಐಸ್ ಕ್ರೀಮ್ಸ್ ತಿನ್ಸ್ಬಾರ್ದು, ನಿಮ್ ಮಗುಗೆ ಇದನ್ ಕೊಡಬಾರ್ದು, ನಿಮ್ ಮಗುಗೆ ಸ್ವಚ್ಛತೆಯನ್ನು ಕಾಪಾಡ್ಬೇಕು, ಒಂದು ಪತ್ತೆನ್ ಮಾಡ್ಬೇಕು, ಒಂದು ಧೂಳಿನಲ್ಲಿ ಬಿಡಬಾರ್ದು, ಹೀಗೆಲ್ಲ ಹೇಳ್ತಾರೆ. ನಿಮ್ಗೆ ಸುಮಾರು ಸಲ ನೀವು ಕೂಡ ಕೇಳಿದ್ದಿರಬಹುದು. ಇಲ್ಲಿ ನಾನು ಒಂದು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟು ವರ್ಷ ಅಂತ ನಾವು ಈ ತರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಎಷ್ಟು ವರ್ಷ ಅಂತ ನಾವು ಒಂದು ಹಾಸಿಗೆಯನ್ನು ದಿನಾಲು ನಾವು ಒಂದು ಒಗದು ಬಿಟ್ಟೆ ನಾವು ಒದ್ಕೊಳೋದು, ಅಥವಾ ಬೇರೆ ಹಾಸಿಗೆಯನ್ನು ಮುಟ್ಟಬಾರ್ದು, ಅಥವಾ ಬೇರೆ ಯಾವುದೇ ಒಂದು ಪದಾರ್ಥವನ್ನು ಟಚ್ ಮಾಡಬಾರ್ದು, ಅಥವಾ ಎಲ್ಲೋ ನಮಗೆ ನಾಳೆ ಎಲ್ಲೋ ಹೋಗ್ಬೇಕಾಗತ್ತೆ, ತಣ್ಣೀರನ್ನು ನಾವು ಕುಡಿಲೇಬೇಕಾಗತ್ತೆ, ಅಥವಾ ಏನೋ ಒಂದು ನಮಗೆ ಇರದೇ ಇರೋದನ್ನು ಮಾಡ್ಲೇಬೇಕಾಗತ್ತೆ, ಆವಾಗ ನಾವು ಅದಕ್ಕೆ ನಾವು ಕಂಟಿನ್ಯೂ ಆಗಿ ನಾವು ಪಥ್ಯವನ್ನು ಮಾಡಲು ಆಗೋದಿಲ್ಲ. ಸೊ ಅಂತ ಸೊ ಇಲ್ಲಿ ಏನಿದೆ, ನಾವು ಇದನ್ನ ಒಂದು ಇಮ್ಯುನಿಟಿ ಅಂತ ಹೇಳ್ತೀವಿ, ಒಂದು ರೋಗ ನಿರೋಧಕ ಶಕ್ತಿ. ಸೊ ಇಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರ್ತದೆ. ಇಲ್ಲಿ ನಮ್ಮ ಹೋಮಿಯೋಪತಿ ಔಷಧಿ ಏನಿದೆ ಇದರಲ್ಲಿ ಈ ಒಂದು ಈ ಮೂಲ ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಪ್ರತಿ ರೋಗದಲ್ಲಿಯೂ ಕೂಡ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ, ಡೆಫಿನೆಟ್ಲಿ ನಿಮ್ಮ ಮಗು ನಿಮ್ಮಷ್ಟು ಸಫರ್ ಅಂತೂ ಖಂಡಿತ ಆಗುದಿಲ್ಲ ಅಂತ ನಾನು ಹೇಳ್ಬಹುದು. ನೀವು ಈಗಿಂದನೆ ನೀವು ತಪ್ಪದೆ ನೀವು ಹೋಮಿಯೋಪತಿ ವೈದ್ಯರನ್ನು ಭೇಟಿ ಮಾಡಿರೋದ್ರಿಂದ ಮಗುಗೆ ಮುಂದೆ ಬಹಳ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದ್ರೆ ಕೆಲವೊಂದು ಟೈಮಲ್ಲಿ ಏನಾಗ್ಬಹುದು, ಇದೇ ಅಸ್ತಮಕ್ಕೆ ಕನ್ವರ್ಟ್ ಆಗಿ ಮುಂದೆ ಅಸ್ತಮ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗಿಂದನೆ ನೀವು ಪ್ರಾರಂಭ ಹೋಮಿಯೋಪತಿ ಔಷಧಿ ಪ್ರಾರಂಭ ಮಾಡಿ ಸ್ವಲ್ಪ ನೀವು ತಾಳ್ಮೆ ಇಟ್ಕೊಳ್ಳಿ. ಮುಂದೆ ನಿಮ್ಮ ಮಗುವನ್ನು ಮತ್ತು ನಿಮ್ಮ ಮೊಮ್ಮಕ್ಕಳನ್ನು ಕೂಡ ಎಲ್ಲರನ್ನು ಇದರಿಂದ ನೀವು ಪಾರ್ ಮಾಡಬಹುದು ಅಂತ ನಾನು ಹೇಳ್ತೇನೆ. ಖಂಡಿತ ಮೇಡಮ್, ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ರಿ, ಹಾಗೆ ಇಲ್ಲಿವರೆಗೂ ತುಂಬಾ ಒಳ್ಳೆ ಒಳ್ಳೆ ಉಪಯುಕ್ತವಾದ ಮಾಹಿತಿಗಳನ್ನ ಕೂಡ ಕೊಟ್ರಿ ನೀವು ಹೋಮಿಯೋಪತಿ ಬಗ್ಗೆ. ಬಹುಶಃ ನಮಗಿನ್ನ ಸಮಯದ ಅಭಾವ ಅಂತ ಅನ್ಸುತ್ತೆ, ಯಾಕಂದ್ರೆ ಇನ್ನೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡಬಹುದು. ಖಂಡಿತ ಮತ್ತೊಮ್ಮೆ ಇದ್ರ ಬಗ್ಗೆ ಮಾತಾಡೋಣ ಮೇಡಮ್. ಈಗ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ವೀಕ್ಷಕರೆಲ್ಲರೂ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಎಷ್ಟೆಲ್ಲ ಅನುಕೂಲತೆಗಳಿದೆ ಅನ್ನೋದನ್ನ ನಮ್ಮ ವೈದ್ಯರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾಳೆ ಮತ್ತೊಬ್ಬ ವೈದ್ಯರ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು.